ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಇದು ಬ್ಯಾಕ್ ಸೈಡು ನಿನ್ನೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಕ್ಸ್ಪ್ಲೇನ್ ಎಲ್ಲ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂತಂದರೆ, ನಿನ್ನೆ ಬ್ಲೌಸ್ ಕ್ಲಾಸ್ 11 ಆನ್ಲೈನ್ ಬ್ಲೌಸ್ ಕ್ಲಾಸ್ 11 ಅದರಲ್ಲಿ ನೀವು ನೋಡ್ಬೋದು. ಇದು ನಿನ್ನೆ ನಾನು ನಿಮಗೆ ಬ್ಯಾಕ್ ಸೈಡ್ನ ಯಾವ ರೀತಿ ಪ್ರಾಪರಾಗಿ ಅಳತೆ ಪ್ರಕಾರ ಮಾರ್ಕಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ. ಇವತ್ತು ಇದನ್ನು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ರತಿಯೊಂದು ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ನೋಡಿ, ಈ ಭಾಗದಲ್ಲಿ ಇಲ್ಲಿಂದ ಹಿಡಿದು ಶೋಲ್ಡರ್ ಪಟ್ಟಿಯಿಂದ ಹಿಡಿದು ಮತ್ತು ಡೀಪು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ನಾವು ಯಾವ ರೀತಿ ಏನು ಮಾಡಬೇಕು ಅದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂತಂದರೆ ನೀವು ನಿನ್ನೆ ಕ್ಲಾಸು ಹೋಗಿ ನೋಡಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡು. ಇದೇ ರೀತಿ ನೋಡಿ, ಫಸ್ಟು ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಈ ಒಂದು ನೆಕ್ ಇದೆಯಲ್ವಾ, ನೀವು ನೆಕ್ನ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಾ, ಬಟ್ ಕಟ್ಟಿಂಗ್ ಮಾಡೋಕೆ ಹೋಗಬೇಡಿ. ಫ್ರಂಟ್ ಪಾರ್ಟ್ ಅಳತೆ ತೊಗೊಂಡಾದಮೇಲೆ ನೆಕ್ ಪಾರ್ಟ್ನ ಕಟ್ಟಿಂಗ್ ಮಾಡಿ, ಅಲ್ಲಿ ತನಕ ಕಟ್ಟಿಂಗ್ ಮಾಡೋಕೆ ಹೋಗಬೇಡಿ. ಯಾಕೆ ಅಂತಲೂ ಕೂಡ ನಾನು ಹೇಳ್ತೀನಿ, ಕಟ್ಟಿಂಗ್ ಮಾಡೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಕಟ್ಟಿಂಗ್ ಅಂತ ಅಂದ್ಬಿಟ್ಟು. ಫಸ್ಟು ಬಟ್ಟೆನ ನಾನಿಲ್ಲಿ ಈ ಥರ ತಿರುಗಿಸ್ಬಿಟ್ಟು ಹೀಗೆ ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಎಲ್ಲೂ ಕೂಡ ಒಂದು 1/4 ಇಂಚ್ ಆಗಿರ್ಬೋದು, ಒಂದು ಸ್ವಲ್ಪನೂ ಕೂಡ ನೀವು ಬಟ್ಟೆನ ನೀವು ಎಕ್ಸ್ಟ್ರಾ ಬಿಡಬಾರ್ದು. ಎಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಕಟ್ಟಿಂಗ್ ಮಾಡಬೇಕು. ಅದಾದಮೇಲೆ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಟ್ಟಿಂಗ್ ಮಾಡಿಕೊಂಡು ಎಲ್ಲೂ ಕೂಡ 1/4 ಇಂಚು 1/4 ಇಂಚು ಅಂತ ಬಿಡೋಕೆ ಹೋಗಬೇಡಿ ಎಕ್ಸ್ಟ್ರಾ ಮಾರ್ಜಿನ. ಏಕೆ ಅಂತ ಅಂದರೆ ನಾವು ಆಲ್ರೆಡಿ ಫ್ಯಾಬ್ರಿಕ್ನ ಬಿಟ್ಟು ಕಟ್ಟಿಂಗ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಕೆಳಗಡೆ ಲೈನಲ್ಲಿ ಕಟ್ಟಿಂಗ್ ಮಾಡ್ತೀನಿ, ಮೇಲ್ಗಡೆ ಲೈನಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋ ನೋಡಿ. ಇಲ್ಲಿ ಮೇಲ್ಗಡೆ ಲೈನ್ ಇದೆಯಲ್ಲ, ಇಲ್ಲಿ ಕಟ್ಟಿಂಗ್ ಮಾಡೋಕೆ ಹೋಗ್ಬಾರ್ದು. ಕೆಳಗಡೆ ಲೈನ್ ಇದೆಯಲ್ಲ, ಅಲ್ಲಿ ಮಾತ್ರ ನೀವು ಕಟ್ಟಿಂಗ್ ಮಾಡಬೇಕು. ನೋಡಿ, ಈ ಥರ ನೋಡಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತೇಳಿ. ಈ ಥರ ನೀವು ಕೂಡ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದೆಯಲ್ಲ, ಇಷ್ಟು ಕಟ್ಟಿಂಗ್ ಮಾಡೋಕೆ ಹೋಗ್ಬಾರ್ದು ಮೇಲ್ಗಡೆ ಲೈನಲ್ಲಿ. ನೋಡಿ, ಇಷ್ಟು ಕಂಪ್ಲೀಟ್ ಆಯಿತು. ಇದನ್ನು ಸೈಡಲ್ಲಿ ಇಡೋಣ ಇವಾಗ. ನೋಡಿ, ಇಷ್ಟು ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಕೆಲವೊಂದು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ, ಏಕೆಂದರೆ ಫಿಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಈ ಪಾಯಿಂಟ್ ಉಂಟು ನೋಡಿ, ಈ ಪಾಯಿಂಟ್ ನಮ್ಮದು ಫಿಟ್ಟಿಂಗ್ ಲೈನು. ಓಕೆ, ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಈ ಪಾಯಿಂಟ್ ಉಂಟು ನೋಡಿ, ಇದು ಶೋಲ್ಡರ್ ಪಟ್ಟಿ. ಇದು ಇದನ್ನು ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕಟ್ಟಿಂಗ್ ಮಾಡ್ತು ಅಂದರೆ ನಮ್ಮ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ತೀವಲ್ವ, ಆವಾಗ ಇದು ಈ ಭಾಗದಲ್ಲಿ ಇದು ಜಾಗ ಖಾಲಿ ಇರುತ್ತಲ್ವ, ಇಲ್ಲಿ ಇದು ಒಂದು ಸ್ವಲ್ಪ ಬಟ್ಟೆ ಸರ್ಕ್ಬಿಡುತ್ತೆ. ತೊ ಅದಕ್ಕೆ ಏನು ಮಾಡೋದು, ಇದು ಸಪೋರ್ಟ್ ಇದೆಯಲ್ಲ, ಇದೇ ರೀತಿ ಇರಬೇಕು. ಫ್ರಂಟ್ ಪಾರ್ಟ್ನ ನಾವು ಔಟ್ಲೈನ್ನ ಮಾರ್ಕಿಂಗ್ ಮಾಡ್ಕೊಂಡಾದಮೇಲೆ ನಾವು ಫ್ರಂಟ್ ಪಾರ್ಟ್ನ ಇದನ್ನು ಬ್ಯಾಕ್ ಡೀಪ್ನ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಮೊದಲೇ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟಾಯಿತು. ನೆಕ್ಸ್ಟು ಈ ಭಾಗ ನೋಡಿ, ಈ ಥರ ಈ ಥರ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ. ಈ ಥರ ಇಷ್ಟು ಕಟ್ಟಿಂಗ್ ಆಯಿತು. ಇವಾಗ ಏನು ಮಾಡಬೇಕು, ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಇದನ್ನು ಸೈಡಲ್ಲಿ ಇದನ್ನು ಇಡ್ತೀನಿ. ಇದನ್ನು ಹೇಗಿದೆಯೋ ನೋಡಿ, ಇಲ್ಲಿ ಫ್ರಂಟ್ ನಾವು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ದಲ್ವಾ, ಇಲ್ಲಿ ಸೈಡು ಓಪನ್ ಇದೆಯಲ್ವಾ, ಇದನ್ನು ಏನು ಮಾಡಬೇಕು, ನಮ್ಮ ಕಡೆ ತಿರುಗಿಸ್ಕೋಬೇಕು. ಈಗ ನನ್ನ ಕಡೆ ಸೈಡು ಓಪನ್ ಪಾರ್ಟ್ ಇದೆ, ಈ ಥರ ಇಟ್ಕೋಬೇಕು ನಾವು. ಈ ಥರ ಬಟ್ಟೆನ ಇಟ್ಕೋಬೇಕಾಗುತ್ತೆ. ನನ್ನ ಕಡೆ ಸೈಡು ಓಪನ್ ಇದೆ. ಇವಾಗ ಈ ಪೀಸ್ನ ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಬ್ಯಾಕ್ ಪಾರ್ಟ್ನ, ಇದನ್ನು ಈ ಥರ ಉಲ್ಟ ಮಾಡಿಡಿ. ಉಲ್ಟ ಮಾಡಿಬಿಟ್ಟು ಹೀಗೆ ಇಟ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡ್ರೂ ಆಗುತ್ತೆ ತುದಿಲು ಈ ಥರ, ಏಕೆಂದರೆ ಬಟ್ಟೆನ ಯಾಕೆ ವೇಸ್ಟ್ ಮಾಡಬೇಕು ಇಲ್ಲೇ ಇಟ್ಕೊಳ್ತು ಅಂತ ಅಂದರೆ. ಇದು ನಮಗೆ ಒಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆಲ್ಲ ನಮಗೆ ಈಸಿ ಆಗುತ್ತೆ ಇದು, ಅದಕ್ಕೋಸ್ಕರ. ಸೊ ನಾನು ಇಲ್ಲಿ ಮಾಡ್ತಾಯಿದ್ದೀನಿ, ನಾನು ಇಲ್ಲೇ ಇಡ್ತಾ ಇದ್ದೀನಿ. ಇದನ್ನು ಈಗ ಇಟ್ಕೊಳ್ಳಿ, ಕಾಣಿಸ್ತಿದೆ ಅಂದ್ಕೋತಾ ಇದ್ದೀನಿ ನಾನು ನಿಮಗೆ. ನೋಡಿ, ಈ ಥರ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಎಷ್ಟು ಇಲ್ಲಿ ಮಾರ್ಕಿಂಗ್ ಇದೆ, ಬ್ಯಾಕ್ ಪಾರ್ಟ್ ಎಷ್ಟಿದೆ ಅದೇ ಪ್ರಕಾರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಹೀಗೆ ಇಲ್ಲಿ ಚಿಕ್ಕದೊಂದಿಲ್ಲಿ
ಕಟ್ಕೊಡಿ ಇಲ್ಲಿ. ಅದಾದಮೇಲೆ ಈ ಭಾಗದಲ್ಲಿ ಈ ಥರ, ಮತ್ತು ಈ ಭಾಗದಲ್ಲಿ ಎಕ್ಸಾಕ್ಟ್ಲಿ ಎಷ್ಟಿದೆಯೋ ಅಷ್ಟು. ಮತ್ತು ನನಗೆ ಒಂದು ಪ್ರಶ್ನೆ ಕೂಡ ಬಂದಿತ್ತು, ನಾನು ಪೇಪರ್ ಕಟ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಹುಕ್ ಪಟ್ಟಿ ಮತ್ತು ಹಾಯ್ ಪಟ್ಟಿಗೆ ನಾನು ಬಟ್ಟೆ ಬಿಟ್ಟಿರಲಿಲ್ಲ. ಅದು ಹುಕ್ ಪಟ್ಟಿ ಹಾಯ್ ಪಟ್ಟಿ ಎಲ್ಲಿ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಬನ್ನಿ, ಇದು ಎಕ್ಸಾಕ್ಟ್ಲಿ ನಮ್ಮ ಮಾರ್ಕಿಂಗ್ ಮಾಡಿದ್ದೀವಲ್ಲ ಅದನ್ನು ತೆಗೆದು ಬಿಡೋಣ. ತೆಗೆದಾದ್ಮೇಲೆ ಫಸ್ಟ್ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಹೇಳ್ಕೊಡ್ತೀನಿ ಹುಕ್ ಪಟ್ಟಿ ಹಾಯ್ ಪಟ್ಟಿಗೆ ಯಾವ ರೀತಿ ಬಟ್ಟೆ ಬಿಡಬೇಕು ಅಂತೇಳಿ. ನೋಡಿ, ಇದನ್ನು ಹೀಗೆ ಮತ್ತು ಇದನ್ನು ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ. ಈ ಭಾಗದಿಂದ ಅರ್ಧ ಇಂಚು ಒಳಗಡೆ ಸೈಡ್ ತಗೊಂಡು ಮತ್ತೆ ಈ ಭಾಗದಿಂದ ಅರ್ಧ ಇಂಚು ಕಾಲು ಇಂಚು ಒಳಗಡೆ ಸೈಡ್ ತಗೊಂಡು ಇದನ್ನ ಹೀಗೆ ಇಲ್ಲಿಂದ ನೋಡಿ ಈ ಲೈನಿಂದ ಆಲ್ಮೋಸ್ಟ್ ಸೈಡಲ್ಲಿ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ರಿಂಕಲ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ರಿಂಕಲ್ಸ್ ಬರೋದಾಗಿರ್ಬೋದು, ಅಥವಾ ಇದು ಡೀಪ್ ನೆಕ್ ಇದ್ರೆ ಈ ರೀತಿ ಮಾಡ್ಕೊಳ್ಳಿ. 5 ಇಂಚು 6 ಇಂಚು ಏನಾದರೂ ನೆಕ್ ಇತ್ತು ಅಂದರೆ ಮಾಡೋಕೆ ಹೋಗಬೇಡಿ. 7 ಇಂಚು ಇಟ್ಕೊಂಡ್ರೆ ನನ್ನ ಫ್ರಂಟ್ ಪಾರ್ಟ್ 7 ಇಂಚ್ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ ನನಗೆ 7 ಇಂಚು ನನ್ನ ಡೀಪ್ ಇರುವಂಥದ್ದು. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 7 ಇಂಚ್ ತಗೋತಾ ಇದ್ದೀನಿ. ಇಲ್ಲಿ ಹೀಗೆ ನಾನಿಲ್ಲಿ ನೋಡಿ ಬೇಕಂದರೆ ನಾವು 3 ಇಂಚ್ ತನಕ ತೊಗೋಬೋದು, ಡೀಪ್ ಜಾಸ್ತಿ ಬೇಕು ಅಂತಂದರೆ, ಇಲ್ಲಾಂದರೆ 2.5 ಇಂಚ್ ತೊಗೋಬೋದು. ಅಂದರೆ ಬ್ರಾಡ್ನೆಸ್ ಜಾಸ್ತಿ ಬೇಕು ಅಂತಂದರೆ ಈ ಥರ ತೊಗೊಂಡು ಇದನ್ನು ಇಲ್ಲಿಗೆ ಡೀಪು 5.5 ಇಂಚ್ ಇತ್ತು ಅಂದರೆ ಇಲ್ಲಿ ಒಳಗಡೆ ಸೈಡು ಲೈನ್ ಮಾಡಿದ್ದೀನಿ ನೋಡಿ, ಇದನ್ನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು 1/2 ಇಂಚು ಈ ರೀತಿ ಕೊಟ್ಟು ನಡೀತದೆ. ಅಕಸ್ಮಾತ್ ಇಲ್ಲಿಂದ ಇಲ್ಲಿಗೆ ಫ್ರಂಟ್ ನೆಕ್ಕು 6 ಇಂಚ್ ತನಕ 6.5 ಇಂಚ್ ಇತ್ತು ಅಂತ ಅಂದರೆ ಇಲ್ಲಿ ಒಳಗಡೆ ಸೈಡು ಈ ಥರ ಲೈನ ಡ್ರಾ ಮಾಡ್ಕೊಂಡು ತೊಗೊಳ್ಳಿ. ಇದು ಪ್ರತಿಯೊಬ್ಬರಿಗೂ ಅಲ್ಲ, ಕೆಲವೊಬ್ರಿಗೆ ಮಾತ್ರ ಈ ರೀತಿ ಬರುತ್ತೆ. ಚೆಸ್ಟ್ ಲೈನ್ ಜಾಸ್ತಿ ಏನಾದರೂ ಚೆಸ್ಟ್ ಜಾಸ್ತಿ ಇತ್ತು ಅಂದರೆ ಆವಾಗ ಮಾತ್ರ ಬರುತ್ತೆ, ಇಲ್ಲ ಅಂತಂದರೆ ಏನಿಲ್ಲ. ಈ ಥರ ತಗೊಳ್ಳಿ, ಇದನ್ನು 1/2 ಇಂಚು ಮಾತ್ರ, ಇಲ್ಲಿಂದ ಇಲ್ಲಿಗೆ 1/2 ಇಂಚು ಮಾತ್ರ, ಮತ್ತು ಇಲ್ಲಿಂದ ಇಲ್ಲಿಗೆ 1/2 ಇಂಚು ಈ ಥರ ತೊಗೋಬೇಕು. ಅದಾದಮೇಲೆ ಟಕ್ಸ್ ಪಾಯಿಂಟು, ಟಕ್ಸ್ ಪಾಯಿಂಟ್ ಬರುತ್ತೆ ನಂದು 11 ಇಂಚು ಬರುತ್ತೆ, 11 ಇಂಚು ಮತ್ತು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ, 11.5 ಇಂಚು ಟಕ್ಸ್ ಪಾಯಿಂಟು ಇಲ್ಲಿಗೆ ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ 4 ಇಂಚು, ಇದು 4 ಇಂಚು ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿಂದ ಇಲ್ಲಿಗೆ 11.5 ಇಂಚು, 11 ಇಂಚು ಬತ್ತು 1/2 ಇಂಚು ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ 11.5 ಇಂಚು ಪಾಯಿಂಟ್ ಕರೆಕ್ಟಾಗಿ ಇಲ್ಲಿಗೆ ಬಂತು. ಇಷ್ಟಾಯಿತು ಈ ಪಾಯಿಂಟ್ ಇಲ್ಲಿರಲಿ. ಇವಾಗ ಇದರಿಂದ ಇಲ್ಲಿಗೆ ನಾನು ಫಸ್ಟೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಹಿಂಭಾಗ 14 ಇಂಚು 11 ಇಂಚು ಪ್ಲಸ್ ಮಾಡ್ಕೊಂಡ್ವಿ 15 ಇಂಚು ಬಂತು, ಮುಂಭಾಗ 15 ಇಂಚಿಗೆ 1 ಇಂಚಲ್ಲಿ ಪ್ಲಸ್ ಮಾಡ್ಕೋಬೇಕು, ಆವಾಗ 16 ಇಂಚು ಆಗುತ್ತೆ. ಟೋಟಲಾಗಿ ನಾವಿಲ್ಲಿ 1 ಇಂಚು ಎಕ್ಸ್ಟ್ರಾನು ಕೂಡ ನಾವಿಲ್ಲಿ ತೊಗೋಬೇಕಾಗುತ್ತೆ. ಈ ಥರ ಎಕ್ಸ್ಟ್ರಾ ಮಾರ್ಜಿನ್ ನಾವು 1 ಇಂಚು ತೊಗೋಬೇಕು. ಇದು ನಾರ್ಮಲ್ ಇರೋರಿಗೆ ತುಂಬ ಜನ ಕಮೆಂಟಲ್ಲೂ ಕೂಡ ಕೇಳಿದ್ದೀರಾ, ಜಸ್ಟ್ ಅಂದರೆ ಬಸ್ ತುಂಬ ಜಾಸ್ತಿ ಇದ್ದರೆ ಏನು ಮಾಡಬೇಕು ಅಂತೇಳಿ. ಅದು ಮೆಥಡ್ ಬೇರೆ ರೀತಿ ಬರುತ್ತೆ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಡಬಲ್ ಅಂದರೆ ಇನ್ನು 2 ಇಂಚು 3 ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ, ಮತ್ತು 3 ಇಂಚು ಜಾಸ್ತಿ ತೊಗೊಂಡ್ರೆ ಟಕ್ಸ್ ಪಾಯಿಂಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಅದನ್ನು ಮತ್ತೊಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ, ಜಸ್ಟ್ ಜಾಸ್ತಿ ಇರೋರಿಗೆ ಯಾವ ರೀತಿ ನಾವು ತೊಗೋಬೇಕು ಮೇಜರ್ಮೆಂಟ್ನ ಅಂತ ಅಂದ್ಬಿಟ್ಟು. ಇವಾಗ ಇದು ಬೇಸಿಕ್ಕು ನೋಡಿ, ಪ್ರತಿಯೊಂದು ನಾರ್ಮಲ್ ಮೇಜರ್ಮೆಂಟ್ ತೊಗೊಂಡು ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ತೀವಿ ಆ ಥರ. ಇದು 1 ಇಂಚು ಎಕ್ಸ್ಟ್ರಾ ತೊಗೊಂಡ್ವಿ, ಇಲ್ಲೇ 1/2 ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ 1.5 ಇಂಚು ಅಂದರೆ ಪೂರ್ತಿ ಕಾರ್ನರ್ಗೆ ಬರುತ್ತೆ ಇದು. ಈ ಥರ ಪೂರ ಬೇಕು ಅಂತಂದರೆ ನೀವಿಲ್ಲಿ 2 ಇಂಚು ತೊಗೋಬೋದು, 1.5 ಇಂಚು ಓಕೆ ಇಲ್ಲಿಂದ ಇಲ್ಲಿಗೆ. ಮತ್ತು ಹುಕ್ ಪಟ್ಟಿ ಹಾಯ್ ಪಟ್ಟಿ, ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ, ಫಸ್ಟ್ ಟೈಮ್ ಏನಾದರೂ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ರೆ, ಹೊಸದಾಗೆಲ್ಲ ಕಲಿತಾ ಇದ್ರೆ, ಹುಕ್ ಪಟ್ಟಿ ಹಾಯ್ ಪಟ್ಟಿ ತೊಗೊಳ್ಳೋಂಥ ಅವಶ್ಯಕತೆ ಏನಿರಲ್ಲ. ಅದನ್ನು ಪೇಪರ್ ಕಟ್ಟಿಂಗಲ್ಲೂ ನಮಗೆ ಪ್ರಶ್ನೆ ಬಂದಿತ್ತು, ಹುಕ್ ಪಟ್ಟಿ ಹಾಯ್ ಪಟ್ಟಿಗೆ ನೀವು ಬಟ್ಟೆನೇ ಬಿಟ್ಟಿಲ್ಲ, ನೀವಲ್ಲಿ 5 ಇಂಚು ಅಂದರೆ 1/2 ಇಂಚು ಬಿಡಬೇಕಿತ್ತು, ಯಾಕೆ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು. ಬಿಗಿನರ್ಸ್ ಆಗಿದ್ರೆ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ಏಕೆಂದರೆ ನೀವು ತೊಗೋಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ಈ ರೀತಿ ಒಂದು 1/2 ಇಂಚು ತೊಗೊಳೋದಕ್ಕೆ ನೀವೇನು ಮಾಡಿಬಿಡ್ತೀರಾ, 1/2 ಇಂಚು ತೊಗೊಬಿಡ್ತೀರಾ, ಆವಾಗ ಕಡೆ ಕೂಡ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು
ಈಗ ಇದ್ರಲ್ಲಿ ಒಂದು ಸ್ವಲ್ಪ ನೀವು ಮಾಸ್ಟರ್ ಆಗಿ ಒಂದು ಸ್ವಲ್ಪ ಹಾಂ ನಾವು ಹೊಲಿತಾ ಇದ್ದೀವಿ ಕರೆಕ್ಟಾಗಿ ಬರ್ತಾ ಇದೆ ಅಂತಾಗ ಅವಾಗ ಬೇಕಾದ್ರೆ ನೀವು ಈ ಸ್ಟೆಪ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಆ್ಯಡ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಏನಿರಲ್ಲ. ಇಲ್ಲಿ ಓನ್ಲಿ 1/2 ಇಂಚ್ ಮಾತ್ರ ಅಂದರೆ 1/4 ಇಂಚ್ ಮಾತ್ರ ನೀವು ತಗೋಬೇಕಾಗುತ್ತೆ. ಈ ಥರ ಇಲ್ಲಿ ಎಕ್ಸ್ಟ್ರಾ 1/2 ಇಂಚ್ ಎಕ್ಸ್ಟ್ರಾ ಇದ್ರೂ ಕೂಡ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ, ಟೆನ್ಷನ್ ಇಲ್ಲ. ಇಷ್ಟು ಮಾತ್ರ ಉಪ್ಪಟ್ಟೆ ಆಯ್ಪಟ್ಟಿಗೆ ಹೋಗುತ್ತೆ. ಇದು ಯಾಕೆ ಅಂದರೆ ಈ ಭಾಗದಲ್ಲಿ ನೀವು ನೋಡಿರ್ಬೋದು ಜಾಸ್ತಿ ರಿಂಕಲ್ಸ್ ಇಲ್ಲಿಂದ ಇಲ್ಲಿಗೆ ಜೊ ಬರುತ್ತೆ ನೋಡಿ. ಇಲ್ಲಿ ನಾವು ಹುಕ್ ಹಾಕಾದ್ಮೇಲೆ ಈ ಪಾಯಿಂಟಲ್ಲಿ ಜಾಸ್ತಿ ನೆರಿಗೆಗಳು ಬರುತ್ತೆ, ಅಂದರೆ ಬ್ಲೌಸ್ ಎಳ್ದಂಗೆಲ್ಲ ಬರುತ್ತೆ. ಅದು ಎಳ್ದಂಗೆ ಬರಬಾರ್ದು ಅಂತ ಅಂದರೆ ಉಪ್ಪಟ್ಟೆ ಆಯ್ಪಟ್ಟಿ ನಾವು ಎಕ್ಸ್ಟ್ರಾ ತೊಗೊಂಡ್ರೆ ಇದು ಎಳ್ದಂಗೆ ಬರಲ್ಲ, ಇಲ್ಲ ಅಂತಂದರೆ ಎಳ್ದಂಗೆ ಬರುತ್ತೆ. ಇದು ಇಲ್ಲಿನ ಈ ಪ್ರಾಬ್ಲಮ್ಮು ಅಂತ ನೀವು ತಿಳ್ಕೊಂಡಿರ್ತೀರ, ಬಟ್ ಈ ಪ್ರಾಬ್ಲಮ್ಮು ಜೊತೆಗೆ ಇದು ಫುಗ್ಗ ಇದ್ದರೆ ಮಾತ್ರ ಇಲ್ಲಿ ಗುಪ್ಪಿ ಥರ ಬರುತ್ತೆ ನೋಡಿ, ಅದಿದ್ರೆ ಮಾತ್ರ ಇಲ್ಲಿ ಪ್ರಾಬ್ಲಮ್ಮು. ಇಲ್ಲ ಅಂತಂದರೆ ಈ ಪ್ರಾಬ್ಲಮ್ ಈ ಉಪ್ಪಟ್ಟೆ ಹೈಪಟ್ಟಿಯಿಂದನೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದು ಇವಾಗ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಬಿಗಿನರ್ಸ್ ಆಗಿದ್ರೆ ನಂತರ ತಗೊಳ್ಳಿ, ಏನೂ ಆಗಲ್ಲ. ಇಷ್ಟಾಯಿತು. ಇವಾಗ ಟಕ್ಸ್ ಪಾಯಿಂಟ್ ನಾನು ತೊಗೊಂಡಿದ್ದೀನಲ್ವಾ, ಇದರಿಂದ 2.5 ಇಂಚು ಕೆಳಗಡೆ ತಗೊಳ್ಳಿ. ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಅದಾದಮೇಲೆ ಮೇಲ್ಗಡೆಗೆ 1/4 ಇಂಚು ಜಾಸ್ತಿ ತೊಗೊಳ್ಳಿ, 1/4 ಇಂಚು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಇದನ್ನು ಕೆಳಗೆ ಈ ಟಕ್ಸ್ ಪಾಯಿಂಟ್ ಉಂಟಲ್ಲ ಇದರಿಂದ ಕೆಳಗಡೆ ಸೈಡು ಲೈನ ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡು 1 ಇಂಚಿಲ್ಗೆ ಮತ್ತು 1 ಇಂಚಿಲ್ಗೆ ತಗೊಂಡು ಈ ಒಂದು ಪಾಯಿಂಟ್ನ ಹೀಗೆ ಸೇರಿಸಿ ಮತ್ತು ಈ ಒಂದು ಪಾಯಿಂಟ್ನ ಈಗ ಸೇರಿಸಿ ಮತ್ತು ಈ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವು ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ತೊಗೊಂಡಿದ್ದೀನಿ ನೋಡಿ, ಇದನ್ನು ಇಲ್ಲಿಗೆ ಸೇರಿಸಿ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ ಫಿಟ್ಟಿಂಗು. ಈ ಥರ ನೀವು ಫಾಲೋ ಮಾಡಿದ್ರೆ ಇಷ್ಟಾಯಿತು. 1 ಟಕ್ಸ್ ಆಯಿತು. ಇವಾಗ 3 ಟಕ್ಸ್ ಯಾವ ರೀತಿ ತೊಗೋಬೇಕು, ತುಂಬ ಜಾಸ್ತಿ ಕನ್ಫ್ಯೂಸ್ ಅಂತ ಅಂದರೆ ಇಲ್ಲಿ ಬಂದಾದಮೇಲೆ ಯಾವ ರೀತಿ ತೊಗೋಬೇಕು ಅಂತ ಅಂದ್ಬಿಟ್ಟು ಮಾಮೂಲು ಟಕ್ಸ್ನ ಯಾವ ರೀತಿ ತೊಗೋಬೇಕು ಅಂತ ಕನ್ಫ್ಯೂಸ್ ಇರುತ್ತೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಮೇಲ್ಗಡೆ ಸೈಡು 1/4 ಇಂಚ್ ಬಿಟ್ಟಿದ್ದೀವಲ್ವ ನಾವಿಲ್ಲಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಫಸ್ಟು ಫ್ರಂಟ್ ನೆಕ್ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನೋಡಿ ಕ್ಯಾಮ್ರಾ ಒಂದು ಸ್ವಲ್ಪ ಇಲ್ಲಿ ಸೈಡ್ ಆಗಿತ್ತು. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಇದು 1 ಇಂಚ್ ಇದೆ ನೋಡಿ. ಫ್ರಂಟ್ ನೆಕ್ನ ನಾವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಆದಮೇಲೆ ಯೋಗ ಪಟ್ಟಿ ಉಂಟಲ್ಲ ಬೆಲ್ಟು ಕ್ರಾಸ್ ಬೆಲ್ಟು ಇದನ್ನು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಈ ಎರಡರ ಮಧ್ಯೆ ಎಷ್ಟು ಉಳಿಯುತ್ತೆ ಬಟ್ಟೆ ಇದರಲ್ಲಿ ಎಷ್ಟಿದೆ ಇಲ್ಲಿ 5.75 ಇಂಚು ಟೋಟಲ್ ಆಗಿ ಒಂದು ಸ್ವಲ್ಪ ಅಂದರೆ 6 ಇಂಚು ಅಂದ್ಕೊಳ್ಳಿ. 6 ಇಂಚಿನ 5.75 5.75ನ ಈ ರೀತಿ ನಾವು ಫೋಲ್ಡಿಂಗ್ ಮಾಡಿಕೊಂಡು ಅರ್ಧಕ್ಕೆ ನಾವಿಲ್ಲಿ ಪಾಯಿಂಟ್ ತೊಗೋಬೇಕು. ಈ ಅರ್ಧಕ್ಕೆ ಪಾಯಿಂಟ್ ತೊಗೋತು ಅಂದರೆ ಒಂದು ಸ್ಕೇಲ್ ಹೆಲ್ಪಿಂದ ಕರೆಕ್ಟಾಗಿ ಸ್ಟ್ರೇಟಾಗಿ ತೊಗೊಂಡು ಈ ಪಾಯಿಂಟ್ ಹೀಗೆ ಈ ಪಾಯಿಂಟಿನ ಮೇಲ್ಗಡೆಗೆ ಎಷ್ಟು ಬರುತ್ತೋ ಈಗ ಒಂದು ಲೈನ ಹೀಗೆ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ ತೊಗೊಳ್ಳಿ ಇಲ್ಲಿ. ಈ ಪಾಯಿಂಟಿಂದ ಎರಡ ಕಡೆ ಸೈಡು ಇಲ್ಲಿಗೆ 1.5 ಇದು 32 ಸೈಜ್ ಇದೆಯಲ್ವಾ, 2 ಇಂಚ್ ತೊಗೊಳ್ಳಿ ಇಲ್ಲಿಗೆ. ಇದರಿಂದ ಈ ಕಡೆ ಸೈಡು 2 ಇಂಚ್ ತಗೊಳ್ಳಿ. ಸ್ಮಾಲ್ ಸೈಜ್ ಆದರೆ 1.5 1.5 ಇಂಚು, ಬಿಗ್ ಸೈಜ್ ಆದರೆ 2 ಇಂಚು. ಈ ರೀತಿ ತಗೊಂಡು ಇದನ್ನು ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಕೆಳಗಡೆ ಸೈಡ್ ಹೋಗುತ್ತೆ. ಎಷ್ಟು ಕೆಳಗಡೆ ತೊಗೋಬೇಕು ಅಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ ಉಂಟಲ್ಲ, ಕ್ರಾಸ್ ಬೆಲ್ಟಿಂದ 2.5 ಇಂಚು ನೀವು ಮೇಲ್ಗಡೆ ತೊಗೋಬೇಕು. ತಗೊಂಡು ಈ ಪೀಸ್ನ ಈ ಪಾಯಿಂಟ್ ಉಂಟಲ್ಲ ಸರಿ ಈ ಪಾಯಿಂಟ್ನ ಈಗ ತಗೊಳ್ಳಿ. 1, 2, 3 ಇದು ಸೆಂಟರ್ ಪಾಯಿಂಟ್. ಇದು ಇದು ನಿಮಗೆ ಯಾವ ರೀತಿ ತೊಗೊಂಡಿ ಅಂತ ನಾನು ಹೇಳಿದ್ದೀನಿ. ಇದಾದಮೇಲೆ ಈ ಪಾಯಿಂಟ್ ಉಂಟು ನೋಡಿ, ಇಲ್ಲಿ ಫಸ್ಟ್ ನಾವು ತೊಗೊಂಡಿದ್ದೀವಲ್ಲ, ಈ ಪಾಯಿಂಟಿಂದ 1/2 ಇಂಚು ಲೆಫ್ಟ್ಗೆ ಅಂದರೆ ಆರ್ಮಲ್ ಸೈಡು ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ಪಾಯಿಂಟಿಂದ ಇದರಿಂದಲ್ಲ ಇದರಿಂದ ನೀವು ಇಲ್ಲಿಂದ ಇಲ್ಲಿಗೆ ನೋಡಿ ಈ ಥರ ಇಲ್ಲಿ ಎಷ್ಟು ಬಂತು, 6 ಇಂಚ್ ಬಂತು. 6 ಇಂಚ್ ಬಂತು ಅಂದರೆ ಇಲ್ಲಿ ಇಲ್ಲಿಗೆ ಕರೆಕ್ಟಾಗಿ ಸೆಂಟರ್ಗೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. 3 ಇಂಚ್ಗೆ ಎಷ್ಟು ಬರುತ್ತೋ ಅದರಲ್ಲಿ 1/2 ಇದನ್ನು ಇಲ್ಲಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಬಂದು ಟಕ್ಸ್ ಪಾಯಿಂಟ್ ಕರೆಕ್ಟಾಗಿ ಜಾಗದಲ್ಲಿ ಕರೆಕ್ಟಾಗಿ ಕೊರುತ್ತೆ. ಯಾವುದೇ ರೀತಿ ಲೆಫ್ಟ್ ರೈಟ್ ಬರಲ್ಲ. ಇಂಪಾರ್ಟೆಂಟ್ ಅಂತ ಅಂದರೆ ಈ ಒಂದು ಟಕ್ಸ್ ಪಾಯಿಂಟ್ ಇಂಪಾರ್ಟೆಂಟ್. ಇದು ಕರೆಕ್ಟಾಗಿ ಕೂತ್ಕೋತು ಅಂದರೆ ಇನ್ನು 3 ಆಟೋಮೆಟಿಕಾಗಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ಗೋಲ್ ಶೇಪ್ ಬರುತ್ತೆ ನೋಡಿ. ಈ ಥರ ನಾವು
ಟಕ್ಸ್ ಪಾಯಿಂಟ್ನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇದರಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಇದರಲ್ಲಿ ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು, ಟಕ್ಸ್ ಪಾಯಿಂಟು, ಆರ್ಮೋಲ್ ಸೈಡಲ್ಲಿ ರಿಂಕಲ್ಸ್ ಬತ್ತು ಅಂದರೆ ಇದಕ್ಕೆ, ಇದರಲ್ಲಿ ನೀವೇನು ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ನನ್ನ ಬ್ಯಾಕ್ ಪಾರ್ಟ್ನನ್ನು ಕಟ್ಟಿಂಗ್ ಮಾಡಬೇಕಾದ್ರೇ ಇದನ್ನು ಡೌನ್ ಮಾಡಾಗಿದೆ, ಮತ್ತೊಂದು ಸರಿ ಡೌನ್ ಮಾಡೋಕೆ ಹೋಗಬೇಡಿ. ಬ್ಲೌಸು ತುಂಡಾಗ್ಬಿಡು ಅಂದರೆ ಶಾರ್ಟ್ ಆಗೋಗುತ್ತೆ ಇದರಲ್ಲಿ. ಸೊ ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ, ಪೇಪರ್ ಕಟ್ಟಿಂಗಲ್ಲಿ ನೀವು ಕೂಡ ಟ್ರೈ ಮಾಡಿ. ಇದು ಬ್ಯಾಕ್ ಪಾರ್ಟು, ಬ್ಯಾಕಲ್ಲಿ ನಾವು ಕಟ್ಟಿಂಗ್ ಮಾಡಿರುವಂಥದ್ದು. ಇವಾಗ ಏನು ಮಾಡಬೇಕು, ನಾವು ಒಳಗಡೆ ಸೈಡಿಂದನೇ ಹೋಗಬೇಕು ಈ ಥರ. ಔಟ್ಲೈನ ಫಸ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಷ್ಟೊಂದು ಲೈನ್ ಇದೆ, ಬಿಗಿನರ್ಸ್ ಆದರೆ ಇಷ್ಟೊಂದು ಲೈನ್ ಇದೆ, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಹೆಂಗೆ ಮಾಡಬೇಕು ಅಂತ, ಸ್ಪೆಷಲಿ ಬಿಗಿನರ್ಸ್ಗೆ ಅವ್ರಿಗೆ ಜಾಸ್ತಿ ಕನ್ಫ್ಯೂಸ್ ಆಗೋಂಥ ಅವಶ್ಯಕತೆ ಏನಿಲ್ಲ. ಫಸ್ಟ್ ಏನು ಮಾಡಬೇಕು, ಔಟ್ಲೈನಲ್ಲಿ ಎಷ್ಟಿದೆಯೋ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಬಿಡ್ಬೇಕು ಈ ಥರ. ಕಟ್ಟಿಂಗ್ ನೋಡಿ, ಕಟ್ಟಿಂಗ್ ಇಲ್ಲಿ ಹುಪ್ಪಟ್ಟಿ ಕಾಚುಪಟ್ಟಿಗೆ ನಾನು ಇಲ್ಲಿ ಓನ್ಲಿ 1/2 ಇಂಚ್ ಮಾತ್ರ ಬಿಟ್ಟಿದ್ದೀನಿ. ಬಿಗಿನರ್ಸ್ ಆದರೆ ಬಿಡೋಕೆ ಹೋಗಬೇಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಂ, ನೀವೇನಾದರೂ ಆಲ್ರೆಡಿ ಬ್ಲೌಸ್ ಎಲ್ಲ ನೀವು ಹೊಲಿತಾ ಇದ್ದೀರಾ ನೀಟಾಗಿ, ನಮಗೇನು ಜಾಸ್ತಿ ಪ್ರಾಬ್ಲಮ್ ಬರ್ತಿಲ್ಲ ಅಂತ ಅಂದರೆ, ಸ್ವಲ್ಪ ರಿಂಕಲ್ಸ್ ಪ್ರಾಬ್ಲಮ್ಮು, ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಅಂತಂದರೆ ಮಾತ್ರ ಬಿಡಿ, ಇಲ್ಲ ಅಂತಂದರೆ ಬಿಡೋಕೆ ಹೋಗಬೇಡಿ. ಏಕೆಂದರೆ ನೀವಿದ್ರಲ್ಲಿ ಸ್ವಲ್ಪ ತಪ್ಪು ಮಾಡ್ತು ಅಂದರೂ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ, ಭುಜ ಜಾರುವಂಥ ಸಮಸ್ಯೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಇಷ್ಟು ಫಸ್ಟ್ ಏನು ಮಾಡಿಬಿಡ್ಬೇಕು, ಔಟ್ಲೈನ್ ಕಟ್ಟಿಂಗ್ ಮಾಡ್ಕೋಬೇಕು. ಔಟ್ಲೈನ್ ಕಟ್ಟಿಂಗ್ ಮಾಡಿಕೊಂಡು ಇವಾಗ ಈ ಭಾಗನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ಇಷ್ಟು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನ್ ಉಂಟು. ನೋಡಿ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಿ, ಇದನ್ನು ಕಟ್ಟಿಂಗ್ ಮಾಡಿಬಿಟ್ಟು ತೆಗ್ದಾಕ್ಬಿಡ್ಬೇಕಂದ್ರೆ ಇದು ಅವಶ್ಯಕತೆ ಇರಲ್ಲ. ಈ ರೀತಿ ಬೆಲ್ಟ್ ಕ್ರಾಸ್ ಬೆಲ್ಟು ರೆಡಿಯಾಗಿದೆ. ನಂತರ ಇವಾಗ ಫ್ರಂಟ್ ನೆಕ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಭಾಗದಲ್ಲೆಲ್ಲ ನಾವು ಎಲ್ಲೆಲ್ಲಿ ಟಕ್ಸ್ ಮಾರ್ಕ್ ಕೊಟ್ಟಿದ್ದೀವಿ ಆ ಭಾಗದಲ್ಲೆಲ್ಲ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ಕೊಟ್ರೆ ನಾವು ಹೊಲಿಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಜಾಸ್ತಿ ಕನ್ಫ್ಯೂಸ್ ಆಗೋಲ್ಲ ಎಲ್ಲೆಲ್ಲಿ ಟಕ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು. ಎರಡು ಪಾರ್ಟ್ಗೂ ಕೂಡ ಅದು ಹೆಚ್ಚೆ ಉಳಿಯುತ್ತೆ ಇಲ್ಲಿ. ಅದಕ್ಕೋಸ್ಕರ ನೋಡಿ ಇದನ್ನು ಈ ರೀತಿ ಯಾವಾಗಲೂ ಕೂಡ ಬೆಲ್ಟ್ ಉಂಟಲ್ಲ ಇಲ್ಲಿ ಕ್ರಾಸ್ ಬೆಲ್ಟ್ ಉಂಟಲ್ಲ ಒಂದು ಸ್ವಲ್ಪ ತುಂಡ ಬರಬೇಕು. ಇದಕ್ಕೆ ಇದು ತುಂಡ ಇತ್ತು ಅಂದರೆ ಮಾತ್ರ ನೀವು ಕಟ್ಟಿಂಗ್ ಮಾಡಿರುವಂಥ ಮೆಥಡು ಸರಿಯಾಗಿದೆ ಅಂತೇಳಿ. ಈ ಭಾಗದಲ್ಲಿ ಈ ರೀತಿ ಚಿಕ್ಕದಾಗಿ ನಾವು ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ ಇಲ್ಲಿ ಕೊಟ್ಟು ಅಂತಂದರೆ ಇವೆರಡೂ ಕೂಡ ಸಮನಾಗಿ ಬರಬೇಕು. ಆವಾಗ ಫ್ರಂಟ್ ಮತ್ತು ಬ್ಯಾಕು ಕರೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ಹುಪ್ಪಟ್ಟಿ ನಾವು ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಕೂಡ ಫ್ರಂಟ್ ಮತ್ತು ಬ್ಯಾಕ್ ಪ್ರಕಾರ ಕರೆಕ್ಟಾಗಿ ಕೂರುತ್ತೆ. ಅಂದರೆ ಒಂದು ಬ್ಯಾಕ್ ಮತ್ತು ಫ್ರಂಟ್ ಸಮನಾಗಿರುತ್ತೆ. ಇಲ್ಲಾಂದರೆ ಈ ಭಾಗದಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಗ್ಯಾಪ್ ಬರೋದಕ್ಕೆ ಶುರುವಾಗುತ್ತೆ. ಈ ಮೆಥಡ್ನ ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂತಂದರೆ ಫ್ರೆಂಡ್ಸ್, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಮೂರು ಕೂಡ ಹೇಳಿದ್ದೀನಿ ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ, ಸ್ಲೀವ್ಸ್ ಆಲ್ರೆಡಿ ಪೇಪರ್ ಕಟ್ಟಿಂಗಲ್ಲಿ ಎರಡು ಥರದ ಸ್ಲೀವ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ನಾನು ನಿಮಗೆ ಬಟ್ಟೆ ಮೇಲೆ ಯಾವ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡಬೇಕು ಮತ್ತು ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಮುಂದಿನ ಭಾಗದಲ್ಲಿ ಸ್ಲೀವ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅಲ್ಪ ಸ್ವಲ್ಪ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಸ್ಲೀವ್ಸ್ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಕಮೆಂಟ್ ಜೊತೆ ನಾನು ನಿಮಗೆ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಹೇಳ್ಕೊಡ್ತೀನಿ. ಇದರ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ವೀಡಿಯೋ ನೋಡಿದ್ದಕ್ಕೆ.